ಹಲೋ ಗೈಸ್, ದಿಸ್ ಫ್ರಮ್ ಲೆವೆನ್ ಕನ್ನಡ. ಏನು ನೋಡ್ತಾ ಇದ್ರ, ಆಸ್ಕಾರಿಸ್ ಲಿಮ್ರಿಕೈಟ್ಸ್. ಸೊ ಆಸ್ಕಾರಿಸ್ ಲಿಮ್ರಿಕೈಟ್ಸ್ ಬಂದುಬಿಟ್ಟು ಒಂದು ಜಂತುಳ. ಸೊ ಅದೇನಾದರೂ ಓಮ್ ಲೋಡ್ ನಮ್ಮ ಬಾಡಿನಲ್ಲಿ ಕಡಿಮೆ ಇದ್ದರೆ ಸೊ ನಮಗೇನು ರಿಯಾಕ್ಷನ್ ಕಾಣಿಸೋದಿಲ್ಲ. ಸೊ ಇನ್ ಕೇಸ್ ಏನಾದರೂ ಜಾಸ್ತಿ ಆಯ್ತಂದರೆ ಓಮ್ ಲೋಡು ನಮ್ಮ ಇದರಲ್ಲಿ ರಿಯಾಕ್ಷನ್ಸ್ ಕಾಣಿಸುತ್ತೆ, ಅಂದರೆ ಸಿಂಪ್ಟಮ್ಸ್ ಕಾಣಿಸುತ್ತೆ. ಸಿಂಪ್ಟಮ್ಸ್ ಏನೇನಂದರೆ ಉಸಿರಾಟ ಸಮಸ್ಯೆ ಇರ್ಬೋದು, ಜ್ವರ ಇರ್ಬೋದು, ಸುಸ್ತು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಕಿಬ್ಬೊಟ್ಟೆ ನೋವು ಅಂತಾರೆ, ಕಿಬ್ಬೊಟ್ಟೆ ನೋವು ಇರ್ಬೋದು, ಅಥವಾ ಹೊಟ್ಟೆಯಲ್ಲಿ ಹಾಕಿ ಕಿವ್ತಂಗೆ ಆಗ್ಬೋದು, ಹಿಂಡ್ದಂಗೆ ಆಗ್ಬೋದು. ಸೊ ಆ ಥರ ಹೊಟ್ಟೆ ಗಟ್ಟಿ ಆಗೋದು, ಊಟ ಸೇರಲ್ಲ ಈ ಥರ. ಸೊ ಜಂತು ಹುಳು ಅನ್ನೋ ಏನೊಂದು ಬರ್ಡು ನಮ್ಮ ಹಳ್ಳಿ ಕಡೆ ಕಿಲ್ಮೆ ಹುಳು ಅಂತಾರೆ, ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ, ಕಿಲ್ಮೆ ಹುಳು ಅಂತಲೂ ಕರೀತಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದೆಲ್ಲಿಂದ ಬರುತ್ತೆ ಅಂದರೆ ಕಂಟಾಮಿನೇಟೆಡ್ ಫುಡ್ ಆ್ಯಂಡ್ ವಾಟರ್, ಅಂದರೆ ನೀರು ಮತ್ತು ಆಹಾರ ಪದಾರ್ಥಗಳೇನಿದೆ ಅಲ್ಲೆಲ್ಲಿ ಬರುತ್ತೆ. ಯಾರಲ್ಲಿ ಜಾಸ್ತಿ ಅಂದರೆ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ. ಚಿಕ್ಕ ಮಕ್ಕಳಲ್ಲಿ ಅಂದರೆ ಕಡಿಮೆ ತೂಕ ಇರ್ತಾರೆ ಅಥವಾ ಅಪೌಷ್ಟಿಕತೆ ಏನು ಕಡಿಮೆ ಇರುತ್ತೆ ಅವರಲ್ಲಿ ಬರುತ್ತೆ, ಇಮ್ಯುನಿಟಿ ಕಡಿಮೆ ಇರೋಂಥದ್ರಲ್ಲಿ. ನೆಕ್ಸ್ಟ್ ನೋಡ್ತಾರೆ ಸ್ಮಾಲ್ ಇಂಟೆಸ್ಟೈನಲ್ಲಿ, ಇದು ಫಸ್ಟು ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಸೊ ಕಂಟಾಮಿನೇಟ್ ಫುಡ್ಡು ಆ್ಯಂಡ್ ವಾಟರಿಂದ ಇದು ನಾವು ಸೀದಾ ನುಂಗಿತ್ತು, ಸೀದಾ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಸ್ಮಾಲ್ ಇಂಟೆಸ್ಟೈನಿಂದ ಹಂಗೋ ಹಿಂಗ ಕ್ರಾಸ್ ಸ್ಟೊಮಕ್ನ ಕ್ರಾಸ್ ಮಾಡಿಕೊಂಡು ಅದು ಬ್ಲಡ್ ಸರ್ಕ್ಯುಲೇಷನಿಗೆ ಬರುತ್ತೆ. ಬ್ಲಡ್ ಸರ್ಕ್ಯುಲೇಷನಿಂದ ಲಂಗ್ಸ್ಗೆ ಹೋಗುತ್ತೆ, ಲಂಗ್ಸಿಂದ ಆಲ್ವಿಯೋಲಸ್ ಹೋಗುತ್ತೆ, ಆಲ್ವಿಯೋಲಸಿಂದ ಟ್ರಾಕಿಯಾ, ಸೊ ಗಂಟಲು, ಗಂಟ್ಲಿಗಿಂದ ನೆಕ್ಸ್ಟು ಕೆಮ್ಮದು, ಕೆಮ್ಮು ಮಾಡುತ್ತೆ, ಕೆಮ್ಮ ಆದಮೇಲೆ ಅದೇ ನುಂಗಂಗೆ ಮಾಡುತ್ತೆ, ಅದೇ ನಾವು ನುಂಗ್ಕೊತೀವಿ. ನುಂಗ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನಿಗೆ ಬಂದು ಅಲ್ಲಿಂದ ದೊಡ್ಡದಾಗಿ ಬೆಳೆಯೋಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿಂದ ಅದು ರಿಪ್ರೊಡಕ್ಷನ್ ಸೈಕಲ್ ಸ್ಟಾರ್ಟ್ ಆಗಿ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಯೂನಿವರ್ಸಲ್ ಪ್ರಿಕಾಷನ್ಸು. ಯೂನಿವರ್ಸಲ್ ಪ್ರಿಕಾಷನ್ಸ್ ಅಂದರೆ ಏನಿದೆ, ಯೂನಿವರ್ಸಲ್ ಪ್ರಿಕಾಷನ್ ಲಿಸ್ಟ್ ಅಷ್ಟು, ಪ್ಲಸ್ ವೆಜಿಟೇಬಲ್ಸ್ ಅದು ಇದೆಲ್ಲ ತೊಳಿಬೇಕು, ಯಾವಾಗ ಕೈ ತೊಳಿತಿರ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ವಾಶ್ರೂಮ್ನ ಯೂಸ್ ಮಾಡಬೇಕು. ಹಳ್ಳಿ ಕಡೆ ಯಾರು ವಾಶ್ರೂಮ್ ಯೂಸ್ ಮಾಡ್ತಿಲ್ಲ, ಸೊ ಹಂಗಾಗಿ ನಾವು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಏನಿದೆ ಅದನ್ನು ನಾವು ತಡೆಗಟ್ಟೋದಕ್ಕಾಗ್ತಿಲ್ಲ. ಸೊ ಅದಕ್ಕೆ ನಾವು ವಾಶ್ರೂಮ್ಸ್ ಯೂಸ್ ಮಾಡಬೇಕು, ಬಯಲು ಶೌಚಾಲಯನ ಅವಾಯ್ಡ್ ಮಾಡಬೇಕು. ಇದಕ್ಕೆ ಯಾವುದೇ ಥರದ ವ್ಯಾಕ್ಸಿನೇಷನ್ ಇರೋದಿಲ್ಲ. ಇನ್ನು ಟ್ರೀಟ್ಮೆಂಟ್ ನೋಡಿದ್ರೆ ಆಲ್ಬೆಂಡಜೋಲ್ ಮತ್ತು ಮೆಬೆಂಡಜೋಲ್ ಅಂತ ಹೇಳಿ, ಇನ್ನು ಅದು ಡಿಪೆಂಡಿಂಗ್ ಅಪಾನ್ ಇನ್ಫೆಕ್ಷನ್ ಸ್ಟೇಜ್ ಏನಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ನೋಡಿದ್ರೆ ಇದು ಹ್ಯೂಮನ್ಸಲ್ಲಿ ಆಗ್ತಕ್ಕಂಥದ್ದು ಆಸ್ಕ್ಯಾರಿಸು, ಇನ್ನೊಂದು ಅಂದಿಲ್ಲೂ ಒಂದು ಆಸ್ಕ್ಯಾರಿಸ್ ಅಂತೇಳಿ ಆಗುತ್ತೆ ಅಂದಿಗಳಿಗೂ. ಇಷ್ಟೋ ತನಕ ಮಾತಾಡಿದ್ದು ನಾವು ಡಿಸ್ಕಷನ್ ಮಾಡಿತ್ತು, ಹ್ಯೂಮನ್ಸಲ್ಲಿ ಆಗೋದು ಮಾತ್ರನೇ, ಅಂದಿಲ್ಲ ಆಗೋದೇನು ನಾವು ಡಿಸ್ಕಷನ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಅದು ನಮಗೆ ಬೇಕಾಗಿನೂ ಇಲ್ಲ. ಸೊ ಕೆಲವೊಂದು ಲ್ಯಾಬ್ ಡಯಾಗ್ನೋಸಿಸಲ್ಲಿ ವಿಡಿಯೋದಲ್ಲಿ ಏನಿದೆ ಲ್ಯಾಬ್ ಡಯಾಗ್ನೋಸಿಸಲ್ಲಿ ಅಷ್ಟಾಗಿ ಕವರ್ ಆಗಿಲ್ಲ. ಸೊ ನೆಕ್ಸ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾವುದೇ ಅಂದರೆ ಕಾನ್ಸಂಟ್ರೇಷನ್ ಮೆಥಡ್ ಇರ್ಬೋದು, ವೆಟ್ ಮೌಂಟ್ಸ್ ಇರ್ಬೋದು, ಡಿಟೆಕ್ಷನ್ ಇರ್ಬೋದು, ಅದ್ಯಾವುದು ಕವರ್ ಮಾಡೋಕ್ಕಾಗಿಲ್ಲ. ಸೊ ಅದೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಗೈಸ್. ಫುಲ್ ವಿಡಿಯೋ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೋಡ್ಕೊಳ್ಳಿ.